ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಪ್ರಧಾನಿ ಮೋದಿ ಅವರ ಜೊತೆಗಿನ ಒಡನಾಟದ ವಿಚಾರದಲ್ಲಿ ಮೈತ್ರಿಯಿಂದಾಗಿ ದೇವೇಗೌಡರು ಹಾಗೇನೆ ಅವರು ಹಾಗೇನೆ ಜೆ ಡಿ ಎಸ್ ಪಕ್ಷ ಹೇಗೆ ದಾಪುಗಾಲನ್ನ ಇಡುತ್ತಿದೆಯೋ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಅದೇ ರೀತಿಯಲ್ಲಿ ಸ್ವಾಭಿಮಾನಿಯಾಗಿ ಗೆದ್ದು ಬಿ ಜೆ ಪಿಗೆ ಬೆಂಬಲವನ್ನು ಘೋಷಿಸಿರುವಂತಹ ಸುಮಲತಾ ಅವರು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ತಮಗೆ ಬಿ ಜೆ ಪಿ ಟಿಕೆಟ್ ಅಂದರೆ ತಮಗೆ ಮೈತ್ರಿ ಟಿಕೆಟ್ ಅನ್ನೋ ಲೆಕ್ಕಾಚಾರವನ್ನು ಕೂಡ ಜೋರಾಗಿ ನಡೆಸಿದ್ದಾರೆ ಹೌದು ವೀಕ್ಷಕರೇ ಇಲ್ಲಿವರೆಗೂ ಕೂಡ ಅವರು ಮಂಡ್ಯದಿಂದ ಗೆದ್ಕ ಬನ್ನಿ ಅಂತ ಮೋದಿಯವರೇ ಹೇಳೋರೆ ಅಥವಾ ನಮ್ಗೆ ಯಾವುದೇ ಗೊಂದಲ ಇಲ್ಲ ಮೈತ್ರಿ ವಿಚಾರದಲ್ಲಿ ಅಥವಾ ಕ್ಷೇತ್ರಗಳ ವಿಚಾರದಲ್ಲಿ ಅಂತ ಹೇಳ್ತಿದ್ದವರು ಇನ್ನೂ ಕೂಡ ಕ್ಷೇತ್ರಗಳ ಹಂಚಿಕೆ ವಿಚಾರ ಫೈನಲ್ ಆಗಿಲ್ಲ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಆದರೆ ಮಂಡ್ಯ ಜೆ ಡಿ ಎಸ್ ತೆಕ್ಕೆಗೆ ಅನ್ನುವ ಚರ್ಚೆ ಎಷ್ಟು ಜೋರಾಗಿ ನಡೀತಿದ್ಯೋ ಅದಕ್ಕಿಂತ ಹೆಚ್ಚು ವಿಶ್ವಾಸದಲ್ಲಿ ಅದಕ್ಕಿಂತ ಹೆಚ್ಚು ನಂಬಿಕೆಯಲ್ಲಿ ಸಂಸತಿ ಸುಮಲತಾ ಅವರಿದ್ದಾರೆ ಕುಮಾರಸ್ವಾಮಿ ಅವರು ಹೇಳಿದ್ರು ಸುಮಲತಾ ಅವ್ರೇನು ನಮ್ಮ ಶತ್ರುಗಳ ನಾವು ಅವ್ರಿಗೆ ಭೇಟಿ ಆಯ್ತೀವಿ ಅಂತ ಅದಕ್ಕೆ ಸುಮಲತಾ ಅವರು ಪ್ರತಿಕ್ರಿಯಿಸಿದ್ರು ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವ್ರ ನಮ್ಮ ಮನೆಗೆ ಸಾಕಷ್ಟು ಸಲ ಬಂದವರೇ ಈ ಹಿಂದೆ ಹೇಗೋ ಹಾಗೆ ಈಗ ಸಹ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಆದರೆ ಲೋಕಸಭಾ ಟಿಕೆಟ್ ವಿಚಾರದಲ್ಲಿ ನನ್ನ ನಿಲುವು ಬದಲಾಗೋದಿಲ್ಲ ಅಂತ ಮಾಹಿತಿಯನ್ನು ಕೂಡ ನೋಡೋರೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗಿ ಬಂದ್ಬಿಟ್ಟು ಮಂಡ್ಯ ನಮಗೆ ನಮಗೆ ಅನ್ನೋ ಲೆಕ್ಕಾಚಾರದಲ್ಲಿದ್ರೆ ಸದ್ಯ ಬಜೆಟ್ ಅಧಿವೇಶನಕ್ಕಾಗಿ ದೆಹಲಿಯಲ್ಲಿರುವಂತಹ ಸಂಸದೆ ಸುಮಲತಾ ಅವರು ಕೂಡ ಮಂಡ್ಯ ನಮ್ಗೆ ಅನ್ನೋ ರೀತಿಯಲ್ಲಿ ಗುಡುಗವ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲುವ ಬಿಜೆಪಿಯ ಮೊದಲ ಸಂಸದೆ ನಾನೇ ಆಗಬೇಕು ನನಗೆ ಮಂಡ್ಯದ ಮೊದಲ ಬಿಜೆಪಿ ಸಂಸದೆ ಆಗುವ ಆಸೆ ಇದೆ ಅನ್ನೋ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿರುವುದು ಸುಮಲತಾ ಅವರು ಬೆಂಗಳೂರಲ್ಲ ಮಂಡ್ಯದಲ್ಲೋ ಅಲ್ಲ ನವದೆಹಲಿಯಲ್ಲಿ ಎಸ್ ವೀಕ್ಷಕರೇ ಬಜೆಟ್ ಅಧಿವೇಶನಕ್ಕಾಗಿ ನವದೆಹಲಿಯಲ್ಲಿ ಇರುವಂತಹ ಸಂಸದೆ ಸುಮಲತಾ ಅವರು ಹೈಕಮಾಂಡ್ ಮೂಲಕವೇ ಲಾಬಿಯನ್ನ ನಡೆಸೋ ಲೆಕ್ಕಾಚಾರದಲ್ಲಿದ್ದಾರೆ ಸುಮಲತಾ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಮಿತ್ ಶಾ ಅವರನ್ನ ಅಥವಾ ಜೆ ಪಿ ನಡ್ಡಾ ಅವರನ್ನ ಭೇಟಿ ಆಗೋಕೆ ರಾಜ್ಯ ಬಿಜೆಪಿ ನಾಯಕರ ಮೂಲಕ ಹೋಗುವ ಯಾವುದೇ ಅವಶ್ಯಕತೆಯೂ ಇಲ್ಲ ನಾನು ಭೇಟಿ ಆಗ್ತೀನಿ ಅಂದರೆ ನೇರವಾಗಿ ಹೋಗಿ ಹೈಕಮಾಂಡನ್ನು ಭೇಟಿಯಾಗುವಂಥ ವರ್ಚಸ್ಸು ಮತ್ತು ಕಾಂಟ್ಯಾಕ್ಟು ಆ ಲೆವೆಲ್ಲನ ಕಮ್ಯುನಿಕೇಶನ್ ಎಲ್ಲವೂ ಕೂಡ ಸುಮಲತಾ ಅವರಿಗೆ ಇದೆ ಈ ಹಿಂದೆ ಕೂಡ ನೇರವಾಗಿ ಸಾಕಷ್ಟು ಸಲ ಪ್ರಧಾನಿ ಮೋದಿಯನ್ನು ಭೇಟಿ ಅಭಿಷೇಕ್ ಅವರ ಮದುವೆ ಸಂದರ್ಭದಲ್ಲಿ ಕೂಡ ಆಮಂತ್ರಣ ಪತ್ರಿಕೆಯನ್ನು ನೀಡೋದಕ್ಕೆ ಹೋಗಿ ಪ್ರಧಾನಿಯನ್ನು ಭೇಟಿ ಅಲ್ಲದೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಬಿ ಜೆ ಪಿಗೆ ತಮ್ಮ ಬೆಂಬಲವನ್ನು ಘೋಷಿಸಿದ್ರು ಹೀಗಾಗಿ ಟಿಕೆಟ್ ನನಗೆ ಮಂಡ್ಯದ ಬಿ ಜೆ ಪಿಯ ಮೊದಲ ಸಂಸದರಾಗುವ ಕನಸು ನನ್ನದು ಅನ್ನೋ ಮೂಲಕ ನವದೆಹಲಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ ಸಂಸದೆ ಸುಮಲತಾ ಅವರು ಹೀಗಾಗಿ ಟಿಕೆಟ್ ನಮ್ಮದೇ ಮಂಡ್ಯದ್ದು ಅಂತ ಅವರೇ ಅವರು ಟಿಕೆಟ್ ನಮ್ಮದೇ ಅಂತ ಅವರೇ ಸುಮಲತಾ ಅವರು ಏನಾಗಬಹುದು ಮಂಡ್ಯ ಲೋಕಸಭಾ ಟಿಕೆಟ್ ಯಾರಿಗೆ ಸಾಕಷ್ಟು ಗೊಂದಲಗಳಿದೆ ಏನು ಬೇಕಾದ ಆಗ್ಬಿಡ್ಬೋದು ಇಲ್ಲಿ ಜೆ ಡಿ ಎಸ್ಗೆ ಟಿಕೆಟ್ ಬೇಕು ಅಂತ ಜೆ ಡಿ ಎಸ್ ಅವರು ನನಗೆ ಟಿಕೆಟ್ ಬೇಕು ಅಂತ ಸುಮಲತಾ ಅವರು ಸುಮಲತಾ ಅವರೇನಾದರು ಜೆ ಡಿ ಎಸ್ ಸಿಂಬಲಲ್ಲಿ ನಿಂತುಬಿಟ್ರು ಇಬ್ಬರು ಆಸೆನೂ ಪೂರೈಸ್ದಂಗೆ ಆಗ್ಬಿಡುತ್ತಲ್ವಾ ಇಬ್ಬರು ಅಭಿಲಾಷ ಅಭಿಲಾಷೆ ಈಡೇರಿದಂಗೆ ಆಗುತ್ತಲ್ವ ಮಂಡ್ಯ ಟಿಕೆಟ್ ಜೆ ಡಿ ಎಸ್ಗೂ ಸಿಕ್ಕಂಗೆ ಮಂಡ್ಯ ಟಿಕೆಟ್ ಸುಮಲತಾ ಅವ್ರಿಗೂ ಸಿಕ್ಕಂಗಾಯಿತು ಆಯಿತು ಆಗ್ಬೋದಾ ಅಥವಾ ಬಿ ಜೆ ಪಿ ಟಿಕೆಟ್ ಸಿಗಲಿಲ್ಲ ಅಂದರೆ ಸುಮಲತಾ ಅವರು ಮತ್ತೆ ಪಕ್ಷೇತರರಾಗಿ ಕಣಕ್ಕಿಳಿದು ತಮ್ಮ ಉಮೇದುವಾರಿಕೆಯನ್ನು ಏನಾದರೂ ಸಲ್ಲಿಸ್ತಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಮಂಡ್ಯ ಲೋಕಸಭಾ ಚುನಾವಣೆಯ ಕಾಳಗ ಏನೂ ಅಲ್ಲ ಒಂದು ಪರ್ಸೆಂಟು ಇವಾಗಿರೋದು ನೈಂಟಿ ನೈನ್ ಪರ್ಸೆಂಟ್ ರಿಯಲ್ ವಾರ್ ಏನಾಗ್ಬೋದು ಸುಮಲತಾ ಅವರು ಬಿ ಜೆ ಪಿಯ ಸಂಸದೆ ಆಗಲೇಬೇಕು ಅಂತ ಇಚ್ಛೆ ವ್ಯಕ್ತಪಡಿಸೋರೆ ಪಿಯ ಸಂಸದೆ ಹೀಗಾಗಿ ಬೆಂಗಳೂರಿಗೆ ಬರ್ತೀವಿ ನಿಂತ್ಕೀವಿ ಅನ್ನೋದೆಲ್ಲ ದೂರದ ಮಾತು ಸಿಕ್ಕರೆ ಬಿ ಜೆ ಪಿ ಟಿಕೆಟು ಸಿಕ್ಕಿಲ್ಲ ಅಂದರೆ ಮುಂದಿನ ನಿರ್ಧಾರ ಅದನ್ನ ಈಗನೇ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ ಹೀಗಾಗಿ ಮೈತ್ರಿ ಅಭ್ಯರ್ಥಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ ಸುಮಲತಾ ಅವ್ರು ನೇರವಾಗಿ ಹೇಳವ್ರೆ ನನಗೆ ಮಂಡ್ಯದ ಮೊದಲ ಬಿ ಜೆ ಪಿ ಸಂಸದೆ ಆಗುವ ಆಸೆ ಅಂತ ಹಾಗಾಗಿ ಬಿ ಜೆ ಪಿಯ ಚಿಹ್ನೆಯ ಹೊರತಾಗಿ ಮತ್ಯಾವುದೋ ಚಿಹ್ನೆಯಿಂದ ಅವ್ರು ನಿಲ್ಲಲ್ಲ ನಿಂತರೆ ಅದು ಪಕ್ಷೇತರವಾಗಿ ಮಾತ್ರ ಬೇರೆ ಯಾವುದೇ ಪಕ್ಷ ಚಿಹ್ನೆ ನಿಲ್ಲಲ್ಲ ಅನ್ನೋದು ಕನ್ಫರ್ಮ್ ಆಗ್ತದೆ ವೀಕ್ಷಕರು ಏನಾಗ್ಬೋದು ಮಂಡ್ಯ ಲೋಕಸಭಾ ಲೆಕ್ಕಾಚಾರ ಯಾರು ಮಂಡ್ಯದ ಸಂಸದರಾಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು